ನಮಸ್ಕಾರ ಎಲ್ಲ ವೀಕ್ಷಕರಿಗೂ ವನಸಿರಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ವಾಜ್ಗಾರಿನವರಾದ ಶ್ರೀ ಮಾಬಲೇಶ್ವರ್ ಭಟ್ ಇವರು ನಮ್ಮ ಜೊತೆಗಿದ್ದಾರೆ. ಇವರು ಸುಮಾರು 30 ವರ್ಷಗಳಿಂದ ಆಯುರ್ವೇದಿಕ್ ಔಷಧಿಯನ್ನು ಕೊಡ್ತಾ ಇದ್ದಾರೆ. ಇವರು ಕಾಮಾಲೆಯ ರೋಗ ಮತ್ತು ಥಂಡಿ ಮತ್ತು ಚರ್ಮ ರೋಗಗಳಿಗೆ ಔಷಧಿಯನ್ನು ನೀಡುತ್ತಾರೆ. ಇವರಿಂದ ಕೆಲವೊಂದಿಷ್ಟು ಉಪಯುಕ್ತ ಮಾಹಿತಿಯನ್ನು, ಸಸ್ಯಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ, ಬನ್ನಿ. ಇದು ವಾತಂಗಿ ಹೇಳ ಗಿಡ. ಇದು ಸಾಧಾರಣ ಒಂದು 5 ಫೂಟ್ ಅಂತರದವರೆಗೆ ಬೆಳೀತು. ಇದು ತಂಪಿನ ಜಾಗದಲ್ಲಿ ಹುಲಸಾಗಿ ಬೆಳೀತು. ಇದರ ಎಲೆ ಹಸಿರು ಬಣ್ಣದಿರುತ್ತೆ. ಇದು ಪರಿಮಳ, ಇದರ ರುಚಿ ಅಂದರೆ ಪರಿಮಳಯುಕ್ತ ಎಲೆ ಇರ್ತಿದ್ವು. ಆಮೇಲೆ ಇದು ಎಲೆಯನ್ನು ದೋಸೆ ಮಾಡಿ ತಿಂದರೆ ವಾತ ಕಡಿಮೆ ಆಗ್ತದೆ, ಮತ್ತು ಕಸವೂ ಕಡಿಮೆ ಆಗ್ತದೆ. ಇದನ್ನು ಅಕ್ಕಿ ಜೊತೆ ರುಬ್ಬಿ ದೋಸೆ ಮಾಡಿ ತಿಂದರೆ ವಾತ ಕಡಿಮೆ ಆಗ್ತದೆ, ಮತ್ತು ಕಸ ಕಡಿಮೆ ಆಗ್ತದೆ. ಇದು ದಾಲ್ಚಿನಿ ಹೇಳುವಂಥ ಮರ. ಇದು ಹಸಿರು ಬಣ್ಣದ ಎಲೆ, ಆಮೇಲೆ ಒಳ್ಳೆಯ ಸಂಬಾರ ಪದಾರ್ಥ ಪರಿಮಳ. ಆಮೇಲೆ ಇದು ಸಾಧಾರಣ 15 ಅಡಿವರೆಗೆ ಅಂತರ ಬೆಳೀತು. ಆಮೇಲೆ ಇದ್ರ ತೊಗಟೆ ಸಂಬಾರ ಉಪಯೋಗಕ್ಕೆ, ಮತ್ತು ಇದರ ಕಸ್ತ್ರವು ಸಂಬಾರಕ್ಕೆ. ಆಮೇಲೆ ಇದು ಇದರ ಚಕ್ಕೆಯನ್ನು ಕಷಾಯ ಮಾಡಿ ಕುಡಿದ್ರೆ ಹಲ್ಲು ನೋವು ಕಡಿಮೆ ಆಗ್ತದೆ. ಹಾಂ, ಇದು ಕರ್ಮದ್ಲು ಹೇಳುವಂಥ ಗಿಡ. ಇದರ ಬೆಳವಣಿಗೆ ಎಲೆ ಹಸಿರು, ಆಮೇಲೆ ಕೊಚ್ಚು ಕೊಚ್ಚು ಎಲೆ. ಆಮೇಲೆ ಸಾಧಾರಣ 15-20 ಫೂಟ್ನವರೆಗೆ ಅಂತರ ಬೆಳೀತದು. ತಂಪಿನ ಜಾಗದಲ್ಲಿ ಬೆಳೀತು, ಮತ್ತು ಇದನ್ನು ಅಡುಗೆಯಲ್ಲಿ ಉಪಯೋಗ ಮಾಡ್ತಾರೆ ಹುಳಿ ಲೆಕ್ಕದಲ್ಲಿ. ಆಮೇಲೆ ಇದರ ಕಾಯಿ ಹಸಿರು, ಹಣ್ಣು ಹಳದಿ ಕಲರು. ಆಮೇಲೆ ಈ ಹಣ್ಣನ್ನು ಕಲ್ಲು ಸಕ್ಕರೆಯಲ್ಲಿ ಕುದಿಸಿ ಕುಡಿದ್ರೆ ಕಫ ನೀರಾಗ್ತದೆ, ಕೆಮ್ಮು ಕಫ ಎಲ್ಲ ಹೋಗ್ತದೆ. ಅಡುಗೆಯ ಇದರಲ್ಲಿ ಇದನ್ನು ಉಪಯೋಗ ಮಾಡ್ತಾರೆ ಹುಳಿ ಲೆಕ್ಕದಲ್ಲಿ. ಇದು ಆರತಿ ಕುಂಡಿಗೆ ಹೇಳುವಂಥ ಗಿಡ. ಇದು ಸಾಧಾರಣ 5 ಫೂಟ್ ಅಂತರದವರೆಗೆ ಬೆಳೀತು. ಇದರ ಎಲೆ ಹಸಿರು, ಈ ಬಾಳೆ ಎಲೆ ಹಾಗೆ ಹೆಡೆ ಹೆಡೆಯಾಗಿ ನೇರವಾಗಿ ಗಿಡ ಹೋಗ್ತು. ಆಮೇಲೆ ಇದರ ಗಡ್ಡೆಯನ್ನು ತೇದು ಅಲ್ಲ ಗೊಜ್ಜು ಮಾಡಿ ಇದು ಮಾಡಿದರೆ, ಸೇವನೆ ಮಾಡಿದರೆ ಕುರ ಆಗೋದು ಕಡಿಮೆ ಆಗ್ತು. ಆಮೇಲೆ ಬಾಳಂತಿ ಔಷಧಿಗೂ ಇದು ಉಪಯೋಗ ಮಾಡ್ತಾರೆ. ಮಳೆಗಾಲದಲ್ಲಿ ಒಳ್ಳೆ ಹೊಲಸಾಗಿ ಬೆಳೀತು. ಆಮೇಲೆ ಜನವರಿಯಲ್ಲಿ ಇದು ಹೂವಾಗ್ತು, ಕೆಂಪು ಕುಂಡಿಗೆ, ಆಮೇಲೆ ಬಿಳಿ ಹೂವು ಮೇಲೆ. ಇದು ಕಾಫಿ ಗಿಡ. ಇದು ಅನೇಕ ತಳಿಯಲ್ಲಿದ್ದು ಇದು ಕಾವೇರಿ ತಳಿ ಕಾಫಿ. ಇದು ಸಾಧಾರಣ ಒಂದು 5 ಫೂಟ್ ಅಂತರದವರೆಗೆ ಬೆಳೀತು ಹಿಂಡು ಹಿಂಡಾಗಿ. ಆಮೇಲೆ ಅದು ಗೊಂಚು ಗೊಂಚಲಾಗಿ ಕಾಯಿ ಆಗ್ತು. ಆಮೇಲೆ ಹಸಿರು ಕಾಯಿ, ಆಮೇಲೆ ಹಣ್ಣಾದ ಟೈಮ್ನಲ್ಲಿ ಕೆಂಪು. ಇದರ ಬೀಜ ಚಹದಂತೆಯ ಕಾಫಿ ಪೇಯಾಗಿ ಸೇವನೆ ಮಾಡ್ತಾ. ಇದು ರೇಟ್ ಸಾಧಾರಣ 150-170 ಇರ್ತು ಕೆಜಿಗೆ. ಕಾಫಿ ನವಂಬರ್ದಲ್ಲಿ ಒಂದು ಸಲ ಹಣ್ಣಾಗ್ತು, ಆಮೇಲೆ ಜೂನ್ದಲ್ಲಿ ಮತ್ತೊಂದು ಸಲ ಹಣ್ಣಾಗ್ತು. ಇದು ಬಿಳಿ ಸುಳಿ ಗಿಡ. ಇದು ಏಲಕ್ಕಿಯ ಗಿಡದ ಹಾಗೆ ಹಿಂಡು ಹಂಡಾಗಿ ತಂಪಿನ ಜಾಗದಲ್ಲಿ ಬೆಳೀತು. ಆಮೇಲೆ ಇದು ಎಲೆ ಬಾಳೆ ಹೆಡೆ ಹಾಗೆ ಹೆಡೆ ಹೆಡೆ, ಆಮೇಲೆ ಹಸಿರು ಬಣ್ಣದ ಎಲೆ, ಆಮೇಲೆ ಬಿಳಿ ಹೂವಾಗ್ತು ಚೆಂಡು ಚೆಂಡಾಗಿ. ಆಮೇಲೆ ಇದರ ಗಡ್ಡೆಯನ್ನು ತೇದು ಸೇವನೆ ಮಾಡುವುದರಿಂದ ಧಾತು ಹೋಗೋದು ಕಡಿಮೆ ಆಗ್ತದೆ. ಇದು ಸಾಧಾರಣ ನವಂಬರ್ ಡಿಸೆಂಬರ್ದಲ್ಲಿ ಹೂವಾಗ್ತದೆ, ಬೆಳೆ ಹೂವಾಗ್ತದೆ. ಇದು ಬೆಳಾಟೆ ಹೇಳುವಂಥ ಸಸ್ಯ. ಇದು ಬಳ್ಳಿ ಬಳ್ಳಿಯಾಗಿ ಮರಗಿಡಗಳಿಗೆ ಹಬ್ಬಿತು. ಆಮೇಲೆ ಹಸಿರು ಎಲೆ ಹಾಗೆ ಪತ್ರೆ ಬೆಳೆ ಪತ್ರೆ ಆಗ್ತದೆ.